ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಿಮಗೆ ದಪ್ಪು ದಂಟಿನಲ್ಲಿ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ದಪ್ಪು ದಂಟು, ನಾ ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಬರೀ ದಂಟು ಮಾತ್ರ ತಗೊಂಡಿದ್ದೀನಿ. ಇದು ದಂಟಿನಲ್ಲಿ ನಾರೆಲ್ಲ ಇರುತ್ತೆ, ನಾರನ್ನ ಬಿಡಿಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿರೋದಿದು. ಕೆಲವು ದಂಟು ನೀರು ಬಿಟ್ಕೊಳ್ಳುತ್ತೆ, ಬೇಯಿಸಿದ ಮೇಲೆ ಸಾರು ನೀರು ಬಿಟ್ಕೊಳ್ಳುತ್ತೆ. ಕೆಲವು ದಂಟು ರುಚಿಯಾಗಿರುತ್ತೆ, ಕೆಲವು ದಂಟು ಒಂಥರ ತಿಕ್ಕಾಗಿ ಬರುತ್ತೆ ಸಾರು. ಇದು ಯಾವ ದಂಟು ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ದಂಟನ್ನು ತಗೊಂಡು ಸಿಪ್ಪೆ ನಾರೆಲ್ಲ ಬಿಡಿಸ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಮೊಸರನ್ನ ಮಜ್ಜಿಗೆ ಮಾಡ್ಕೊಳ್ಳೋಣ. ಕಡೆದು ಎರಡು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಗಡ್ಡೆ ದಪ್ಪಗೆ ಇರೋದು ತೊಗೊಂಡಿದ್ದೀನಿ ಅದು ರುಬ್ಬಕ್ಕೆ ಹಾಕ್ಕೊಳ್ಳೋದಕ್ಕೆ, ಒಂದು ಗಡ್ಡೆ ಸಣ್ಣಗೆ ತೊಗೊಂಡಿದ್ದೀನಿ ಅದು ಒಗ್ಗರಣೆಗೆ, ಒಂದು ಬಟ್ಲು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಆರು ಏಳು ಹಸಿಮೆಣಸಿನ್ಕಾಯಿ. ನಾವು ಸಾರು ಎಷ್ಟು ಮಾಡ್ತೀವೋ ಅದಕ್ಕೆ ಕರ ತಕ್ಕಂತೆ ಖಾರಕ್ಕೆ ಅಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, ಒಂದು ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು. ದಂಟನ್ನ ಸ್ವಲ್ಪ ನೀರು ಹಾಕಿ ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ. ದಂಟು ಕುಕ್ಕರಲ್ಲಿ ಹಾಕಿದ್ದೀನಿ, ಸ್ವಲ್ಪ ನೀರು ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕೋಣ. ಒಂದು ಸರಿ ಕೂಗಿಸ್ಕೊತೀನಿ, ಯಾಕೆಂದರೆ ಸ್ಮೂತಾಗಿ ಇದ್ದರೆ ಬೆಂದರೆ ಸಾಕು ನಮಗೆ. ಜಾರಿಗೆ ತೆಂಗಿನಕಾಯಿ ನುಣ್ಣಗೆ ಮಾಡ್ಕೊತೀನಿ ಸ್ವಲ್ಪ. ತೆಂಗಿನಕಾಯಿ ಪುಡಿಯಾಗಿದೆ. ಈ ಥರ ಹೋಳುಗಳಿದ್ದಾಗ ಈ ಥರ ಚಿಕ್ಕ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೆ ಬೇಗ ಪುಡಿಯಾಗಿ ಹೋಗುತ್ತೆ. ಮೆಣಸು ಹಾಕ್ಕೊಳ್ತಾ ಇದ್ದೀನಿ, ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಅರಿಶಿನ ಪುಡಿ ಹಾಕ್ಕೊಳ್ತೀನಿ, ಬೆಳ್ಳುಳ್ಳಿ, ದಪ್ಪಗೆ ಹೆಚ್ಚಿರೋದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೂ ಹಾಕ್ಬೋದು, ರುಬ್ಬಕ್ಕೂ ಬೇಕಾದ್ರೆ ಹಾಕ್ಕೋಬೋದು. ಇದು ರುಬ್ಬಿದ್ದಾಗಿದೆ. ಮೊಸರನ್ನ ಮಜ್ಜಿಗೆ ಥರ ಕಡ್ಕೊಂಡಿದ್ದೀವಿ. ದಂಟನ್ನ ಒಂದು ಸರಿ ಬೇಯಿಸ್ಕೊಂಡಿದ್ದೀವಿ. ಈಗ ಒಗ್ಗರಣೆಗೆ ಎಣ್ಣೆ ಹಾಕೋಣ, ಒಂದೆರಡು ಸ್ಪೂನ್ನಷ್ಟು ಹಾಕೋಣ ಸಾಕು. ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ, ಕರಿಬೇವಿನ ಸೊಪ್ಪು ಹಾಕ್ತೀನಿ, ಸಣ್ಣಗೆ ಹೆಚ್ಚಿರೋದು ಈರುಳ್ಳಿ ಹಾಕ್ತಾ ಇದ್ದೀನಿ, ಒಂದು ಮೆಣಸಿನ್ಕಾಯಿನ ಹಾಕೋಣ ಒಗ್ಗರಣೆಗೆ, ಒಂಚೂರು ಹಿಂಗೆ ಹಾಕ್ತೀನಿ. ಈರುಳ್ಳಿ ಅರ್ಧಂಬರ್ಧ ಬೆಂದಿದೆ, ಇವಾಗ ದಪ್ಪ ದಂಟು ಸ್ವಲ್ಪ ಒಗ್ಗರಣೆ ಮುಗಿಸ್ಕೊಂಡ್ರೆ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಸಾರು. ದಂಟು ಒಗ್ಗರಣೆಯಲ್ಲಿ ಮಗ್ಗಿದೆ, ಇವಾಗ ರುಬ್ಬಿರೋದು ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಸ್ವಲ್ಪ ಚೆನ್ನಾಗಿ ಕುದಿಲಿ, ಖಾರ ಕುದೀತಾ ಇದೆ ಚೆನ್ನಾಗಿ. ಇವಾಗ ಮಜ್ಜಿಗೆ ಮಾಡ್ಕೊಂಡಿದ್ದೀವಲ್ಲ ಮೊಸರಿನಲ್ಲಿ, ಅದನ್ನು ಹಾಕೋಣ. ನಿಧಾನವಾಗಿ ಮಜ್ಜಿಗೆ ಅಲ್ಲಾಡಿಸ್ತಾನೆ ಇರಬೇಕು, ತಿರುಗಿಸ್ತಾನೆ ಇರಬೇಕು, ಕೈ ನಿಲ್ಲಿಸ್ಬಾರ್ದು. ಕೈ ನಿಲ್ಲಿಸಿದ್ರೆ ಮಜ್ಜಿಗೆ ಒಡೆದೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಇವಾಗ ನಮಗೆ ಸಾರು ಎಷ್ಟು ಬೇಕೋ ಅಷ್ಟನ್ನು ಇವಾಗಲೇ ಕೂಡಿಸ್ಕೊಂಡ್ಬಿಟ್ರೆ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು ಈ ಕುದಿಯೋವರೆಗೂ. ಸಾರು ಕುದೀತಾ ಇದೆ, ಮನೆ ಅಡುಗೆ ಮನೆಯೆಲ್ಲ ಸುವಾಸನೆ ತುಂಬಿದೆ, ಅಷ್ಟು ಚೆನ್ನಾಗಿ ಟೇಸ್ಟ್ಗೆ ಬರ್ತಾಯಿದೆ ನೋಡ್ರಿ. ಎಷ್ಟು ಚೆನ್ನಾಗಿ ಸಾರು ಹೊಂದ್ಕೊಂಡಿದೆ, ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಈ ಥರ ಮಾಡಿದ್ರೆ. ಅಕಸ್ಮಾತ್ ನಿಮಗೆ ನೀವು ಮಾಡೋವಾಗ ಮಜ್ಜಿಗೆ ಒಡೆದೋಗಿ ಸಾರು ತೆಳುವಾದರೆ ಈ ಥರ ಟಿಪ್ಸ್ ಎರಡು ಹೇಳ್ತೀನಿ. ನೀವು
ಈ ಥರ ಕಡಲೆಪಪ್ಪನ್ನ ಒಂದು ಸ್ಪೂನ್ನಷ್ಟು ಕಡಲೆಪಪ್ಪನ್ನ ನಾನು ಮಾಡಿರೋ ಸಾರಿಗೆ ಒಂದು ಸ್ಪೂನ್ನಷ್ಟು ಕಡಲೆಪಪ್ಪು ರುಬ್ಬಕ್ಕೆ ಹಾಕೋಬೋದು. ಅದು ಕಳ್ಳಿಲ್ಲ ಅಂತಂದರೆ ಮಾಡಿದ್ಮೇಲೆ ತಿಳ್ತ ಅನಿಸಿದ್ರೆ ಕಡಲೆ ಹಿಟ್ಟು ಕದ್ರಿಬಿಡ್ರಿ. ಮಾಡೋಕ್ಕೆ ಮುಂಚೆನೇ ರುಬ್ಬಕ್ಕೆ ಹಾಕೊಳ್ಳಂಗಿದ್ರೆ ಕಡಲೆಪಪ್ಪು ಹಾಕ್ಕೊಂಡು ರುಬ್ಬ್ರಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ.